ಆನೆಗಳ ಬಗ್ಗೆ ಅನೇಕ ವಿಚಾರಗಳನ್ನು ಚಿಕ್ಕದಾಗಿ ಚೊಕ್ಕದಾಗಿ ತಮಗೆ ತಿಳಿಸಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಮೊನ್ನೆ ಸಕ್ಕರೆ ಬೈಲಿಗೆ ಹೋಗಿದ್ದೆ, ಭಾಳ ಖುಷಿಯಾಯಿತು. ಅನೇಕ ಬಾರಿ ಹೋಗಿದ್ದರೂ ಕೂಡ ಈ ಸರಿ ತುಂಬ ಖುಷಿಯಾಯಿತು. ಈ ವಿಚಾರವಾಗಿ ಒಂದು ಸಣ್ಣ ವಿಡಿಯೋ ಮಾಡಬೇಕು ಅಂತ ಹೇಳಿ ಇಷ್ಟ ಆಗಿ ಈ ವಿಡಿಯೋ ಮಾಡ್ತಾಯಿದ್ದೆ. ಆನೆಗಳ ವಿಚಾರವಾಗಿ ಹೇಳ್ತಾ ಹೋಗೋದಾದರೆ ಎಲಿಫೆಂಟ್ ಎನ್ನುವ ಇಂಗ್ಲೀಷ್ ಪದ ಈ ಗ್ರೀಕ್ ಪದವಾದ ಎಲಿಫಾಸ್ ಎಂಬ ಪದದಿಂದ ಬಂದಿದೆ. ಭೂಮಿಯಲ್ಲಿ ವಾಸಿಸುವಂತಹ ಅತಿದೊಡ್ಡ ಸಸ್ತನಿ ಇದು. ಆನೆಗಳು 8-13 ಅಡಿಗಳಷ್ಟು ಬೆಳವಣಿಗೆ ಹೊಂದುತ್ತೆ, ಅಂದರೆ ಈ ಆಫ್ರಿಕನ್ ಜಾತಿ ಅಂತವು. ಆದರೆ ಏಷ್ಯಾದಲ್ಲಿ 6-10 ಅಡಿಗಳಷ್ಟು ಮಾತ್ರ ಬೆಳವಣಿಗೆಯನ್ನು ಹೊಂದುತ್ತೆ. 2000-5000 ತೂಕವನ್ನು ಏಷ್ಯಾದ ಆನೆಗಳು ಹೊಂದಿರುತ್ತವೆ. ಆಹಾರವನ್ನು ಪಡೆಯೋದಕ್ಕೆ ಮತ್ತು ನೀರನ್ನು ಪಡೆಯೋದಕ್ಕೆ ದಿನಕ್ಕೆ ಸಾಮಾನ್ಯವಾಗಿ 100-500 ಮೈಲಿಗಳಷ್ಟು ಇವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ದಿನಕ್ಕೆ ನಡೆಯುತ್ತೆ. ಭಾರತದ ದಕ್ಷಿಣ ಭಾಗದಲ್ಲಿ ಇವು ಹೆಚ್ಚಾಗಿ ಕಂಡುಬರುತ್ತವೆ. ಬೇಸಿಗೆಯಲ್ಲಿ ನದಿ ಕಣಿವೆಗಳಿರುವಂತಹ ಜಾಗಕ್ಕೆ ವಲಸೆ ಹೋಗುತ್ತವೆ ಮತ್ತು ಬೇಸಿಗೆಯ ನಂತರ ಹುಲ್ಲುಗಾವಲು ಇರುವಂಥ ಪ್ರದೇಶಕ್ಕೆ ಸ್ಥಳಾಂತರವನ್ನು ಹೊಂದುತ್ತವೆ. ಇವು ಹಿಂಡು ಹಿಂಡಾಗಿ, ಅಂದರೆ ತುಂಬ ಆನೆಗಳು ಒಟ್ಟೊಟ್ಟಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುತ್ತವೆ. ಆನೆ ಮರಿ ಹುಟ್ಟಿದ ಕೂಡಲೇ 20 ನಿಮಿಷ ನಿಲ್ಲುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತೆ. 1 ಗಂಟೆಯ ನಂತರ ಅಂದರೆ ಆನೆ ಮರಿ ಹುಟ್ಟಿದ 1 ಗಂಟೆಯಲ್ಲೇ ನಡೆಯುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಅದು 150 ಕೆಜಿಗಳಷ್ಟು ಆಹಾರವನ್ನು ಸೇವಿಸುತ್ತೆ ದಿನಕ್ಕೆ. ಹಾಗೆಯೇ 160 ಲೀಟರ್ಗಳಷ್ಟು ನೀರನ್ನು ಕುಡಿಯುತ್ತೆ ಪ್ರತಿದಿನ ಇದು. ಅಂದರೆ ಅದಕ್ಕೆ ತುಂಬ ಇಷ್ಟವಾಗಿರುವಂಥ ಅಥವಾ ದಿನ ತಿನ್ನುವಂಥ ಆಹಾರ ಏನಂದರೆ ಸಣ್ಣ ಸಸ್ಯಗಳು, ಹುಲ್ಲು, ಹಣ್ಣು ಮತ್ತು ಮರದ ತೊಗಟೆ. ಈ ಮರದ ತೊಗಟೆ ಅಂದರೆ ಅದಕ್ಕೆ ತುಂಬ ಇಷ್ಟ. ಇದು ಭಾಷೆಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಅಂದರೆ ಮನುಷ್ಯನ ಬಾಡಿ ಲ್ಯಾಂಗ್ವೇಜನ್ನು ಕೂಡ ಇವು ಅರ್ಥ ಮಾಡಿಕೊಳ್ಳುತ್ತೆ. ಮತ್ತು ಮನುಷ್ಯ ಬಳಸುವಂಥ ಟೂಲ್ಸ್ಗಳನ್ನು ಇವು ಚೆನ್ನಾಗಿ ಬಳಸುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಆನೆಗಳು ಪರಸ್ಪರ ಸಾಂತ್ವನವನ್ನು ಹೇಳೋದು, ಪ್ರೀತಿಯನ್ನು ತೋರಿಸೋದು ಮತ್ತು ಯಾವುದಾದರೂ ಆನೆ ಸತ್ತಿದ್ದರೆ ಅವಕ್ಕೆ ಶೋಕವನ್ನು ಕೂಡ ವ್ಯಕ್ತಪಡಿಸುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಅಂದರೆ ಅಷ್ಟು ಮನುಷ್ಯನ ರೀತಿಯಲ್ಲೇ ಇವುಗಳ ಮನಸ್ಸು ಕೂಡ ಇದೆ ಅನ್ನೋದು ಇದರಿಂದ ಅರ್ಥ ಆಗುತ್ತೆ. ಯಾವುದಾದರೂ ಆನೆ ಪರಿಚಯ ಆಗಿ ಸುಮಾರು 20 ವರ್ಷಗಳ ಕಾಲ ಅದು ಭೇಟಿಯಾಗದೆ ಯಾವಾಗಾದರೂ ತಕ್ಷಣ ಭೇಟಿಯಾಗಿದ್ದರೆ ಇದು ತನ್ನ ಗೆಳೆಯ ಅಥವಾ ತನಗೆ ಪರಿಚಯ ಇರುವಂಥ ಆನೆ ಅನ್ನೋದನ್ನು ತಕ್ಷಣ ವ್ಯಕ್ತಪಡಿಸುತ್ತೆ. ಮತ್ತು ಇದು ಅಂಥ ಆನೆಗಳು ಎದುರುಗೊಳ್ಳುವಾಗ 2-3 ಕಿಲೋಮೀಟ್ರ್ಗಳಷ್ಟು ಹಿಂದೆ ಇದು ತನ್ನ ಪರಿಚಯದ ಆನೆ ಬರ್ತಾ ಇದೆ ಅನ್ನೋದನ್ನು ಕೆಲವು ಸಿಗ್ನಲ್ಗಳ ಮೂಲಕ ತೋರಿಸುತ್ತೆ. ನಂತರ ಇದು ಸುಮಾರು 2-3 ಕಿಲೋಮೀಟ್ರ್ಗಳ ದೂರದಲ್ಲೇ ನೀರು ಇರುವಂತಹ ಸ್ಥಳವನ್ನು ಇದು ಗುರುತಿಸುತ್ತೆ. ಅಂದರೆ ಸ್ಮೆಲ್, ವಾಸನೆಯ ಮುಖಾಂತರ ಮತ್ತು ಆ ಮಾರ್ಗವಾಗಿ ಹೋಗಿ ಆ ನೀರನ್ನು ಪಡೆಯುತ್ತೆ ಅಂತ ಸಾಮರ್ಥ್ಯವನ್ನು ಕೂಡ ಈ ಆನೆ ಹೊಂದಿದೆ. ವಿಷಯ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ.